ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ, ನಾನು ತುರ್ತು ಒಂದು ವಿಡಿಯೋವನ್ನು ಇವತ್ತು ಮೊಬೈಲ್ ಮುಖಾಂತರ ಕಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ಇವತ್ತು ಒಂದು ಪವರ್ ಟಿವಿಯಲ್ಲಿ ಅಂದ್ರೆ ಸೆಕ್ಸ್ ಸ್ಕ್ಯಾಂಡಲ್ ಪ್ರೊಡಕ್ಷನ್ ಮಾಸ್ಟರ್ ಮತ್ತು ಸೆಕ್ಸ್ ಸ್ಕ್ಯಾಂಡಲ್ ಕಂಪನಿಯ ಮಾಲೀಕನಾದಂತಹ ಈ ಪವರ್ ಟಿವಿ MD ರಾಕೇಶ್ ಶೆಟ್ಟಿ ಅವರು ಇವತ್ತು ಒಬ್ಬ ಸಂತ್ರಸ್ತ ಮಹಿಳೆ ಅಂತ ಕೂಸ್ಕೊಂಡಿದ್ದಾರೆ. ನನ್ನ ವಿರುದ್ಧವಾಗಿ ಒಂದು ವಿಡಿಯೋವನ್ನ ಇವತ್ತು ಬಿಡ್ತಾ ಇದ್ದಾರೆ. ರಾಜ್ಯದ ಜನತೆಗೆ ಇದು ಸತ್ಯ ತಿಳಿಬೇಕಿದ್ರು. ದೇವರಾಜೇಗೌಡರ ಹೋರಾಟವನ್ನ ಬಗ್ಗುಬಡಿಬೇಕು ಮತ್ತೆ ಈ ಹಗರಣದಿಂದ ಕೈ ತಪ್ಪಿಸಬೇಕಂತೇಳಿ ಒಂದು ಮಾಡಿರುವಂತಹ ಉನ್ನಾಲ ಇದು. ನಾನು ಸ್ಪಷ್ಟೀಕರಣವನ್ನು ಕೊಡ್ತೀನಿ. ನಾನು ಇಲ್ಲಿ ಏನು ಆ ವಿಡಿಯೋದಲ್ಲಿ ಕುಳಿತಿದ್ದಾರೆ ಮಹಿಳೆ ಅವರು, ಇದರ ಗ್ಯಾಂಗ್ ನನ್ನ ಹನಿ ಟ್ರ್ಯಾಪ್ ಮಾಡಕ್ ಬಂದಂತ ಗ್ಯಾಂಗ್. ಈ ಗ್ಯಾಂಗ್ನ ಒಂದು ಮಹಾನ್ ನಾಯಕರು ಯಾರು ಅಂತ ಅಂದ್ರೆ, ಇದರ ಹಿಂದೆ ಬ್ಯಾಕ್ ಗ್ರೌಂಡ್ ತುಂಬಾ ಇದೆ. ನಾಳೆ ನಾನು ಖುದ್ದಾಗಿ ಎಲ್ಲಾ ರಾಜ್ಯದ ಎಲ್ಲಾ ಮಾಧ್ಯಮದಲ್ಲಿ ನಾನು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೀನಿ. ನಾನಲ್ಲಿ ಆಕೆ ಮಾರ್ಚ್ 29 ತಾರೀಕು ಅಂದ್ರೆ ಅದರ ಹಿಂದೆ ನನ್ನ ಹನಿ ಟ್ರ್ಯಾಪ್ ಮಾಡಬೇಕು ಅಂತೇಳಿ ಒಂದು ಟೀಮ್ ರೆಡಿ ಮಾಡ್ತಾರೆ. ಅಲ್ಲಿ ಕಾರಣ ಏನು ಅಂತ ಅಂದ್ರೆ, ಇದರಿಂದ ಯಾರು ಕೈವಾಡ ಇದೆ ಅಂತ ಹೇಳ್ತಾ ನಾನು ಹೇಳ್ತೀನಿ ನಿಮಗೆ. ಅಲ್ಲಿ ಅವರು ಮತ್ತೆ ನನ್ನ ಗಂಡ ಧರ್ಮೇಂದ್ರ ಅಂತ ಹೇಳ್ತಾಳೆ ಆಕೆ ಅವಳಲ್ಲಿ, ಆಕೆ ಬಂದು ಶೆಟ್ಟರ್ ಹೆಣ್ಮಗಳು ಅವಳಲ್ಲಿ, ಆಕೆಯ ಗಂಡ ಮೋಹನ್ ಕುಮಾರ್ ಅಂತೇಳಿ ಟೈಲರ್ ಅವನು, ಮತ್ತೆ ಧರ್ಮೇಂದ್ರ ಅಂತೇಳಿ ಒಬ್ಬ ದಲಿತ ಸಮುದಾಯದ ಹುಡುಗ ಅವನು. ಇವಳು ಆತನೇ ಗಂಡನ ಅಂತ ಹೇಳ್ಕೊಂಡು ನನ್ನ ಮೇಲೆ ಒಂದು ಹನಿ ಟ್ರ್ಯಾಪ್ ಪ್ರಯತ್ನ ಪಡ್ತಾಳೆ. ಅಲ್ಲಿ ಬೆತ್ತ ಎರಡು ಹೆಣ್ಮಕ್ಳನ್ನ ಕರ್ಕೊ ಬಂದು, ಯಾಕೆ ನಮ್ಮ ಹೋರಾಟವನ್ನು ನೋಡಿ ಏನೋ ಬಗ್ಗೆ ಬಡಿಬೇಕು ಅಂತೇಳಿ ವಿಡಿಯೋ ಕಾಲ್ ಮಾಡ್ತಾಳೆ. ಇದುವರೆಗೂ ಕೂಡ ಆಕೆ ನನ್ನ ನೇರವಾಗಿ ಸಂಪರ್ಕ ಇಲ್ಲ. ವಿಡಿಯೋ ಕಾಲ್ ಮಾಡಿ ಎರಡು ಹೆಣ್ಣುಮಕ್ಳನ್ನ ಬಂದು ಬೆತ್ತಲೆ ಮಾಡಿ ಅಲ್ಲಿ ನನಗೆ ವಿಡಿಯೋ ಕಾಲ್ ಮಾಡ್ತಾಳೆ. ಅಲ್ಲಿ ವಿಡಿಯೋ ಕಾಲ್ ಮಾಡಿ ಅಲ್ಲಿ ನನ್ನನ್ನು ಹನಿ ಟ್ರ್ಯಾಪ್ ಮಾಡೋಕಂತ ಮಾತಾಡಿ, ಅಲ್ಲಿ ಹನಿ ಟ್ರ್ಯಾಪ್ ಮಾಡಕ್ ಪ್ರಯತ್ನ ಪಟ್ಟಾಗ ಅಲ್ಲಿ ನಾನು ಆಕೆಯ ವಿರುದ್ಧವಾಗಿ 29 ಮಾರ್ಚ್ 29 ತಾರೀಕು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು FIR ದಾಖಲು ಮಾಡ್ತೀನಿ. ಹನಿ ಟ್ರ್ಯಾಪ್ ಕೇಸನ್ನು ಹನಿ ಟ್ರ್ಯಾಪ್ ಮಾಡಿ ಅವಳು ನನಗೆ 5 ಕೋಟಿ ರೂಪಾಯಿ ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾಳೆ. ಅವಳು ಡಿಮ್ಯಾಂಡ್ ಮಾಡಿದಾಗ ನಾನು FIR ರಿಜಿಸ್ಟರ್ ಮಾಡ್ತೀನಿ. ಅಲ್ಲಿ FIR ರಿಜಿಸ್ಟರ್ ಮಾಡಿದಾಗ 1ನೇ ತಾರೀಕು ಇಲ್ಲಿಂದ ಪೊಲೀಸ್ನವರ ತಂಡ ಹೋಗಿ ಅವ್ರನ್ನ ಬಂಧಿಸ್ಕೊ ಬರ್ಬೇಕಂತ ಹೋಗ್ತಾರೆ. ಅಲ್ಲಿ ದಾಖಲೆಗಳು ನೋಡ್ಕೊಂಡು ಅಲ್ಲಿ ಬಂಧಿಸಿ ಕರ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ಅವಳ ಗಂಡ ಅಂತ ಹೇಳ್ಕೊಂಡಿದ್ದಲ್ಲ ಧರ್ಮೇಂದ್ರ, ನನಗೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮತ್ತೆ ಆತನ್ನ ರಾತ್ರಿಯಲ್ಲಿ ಬಿಟ್ಟು ಬರ್ತಾರೆ. ಅಲ್ಲಿ ಅವರು 31ನೇ ತಾರೀಕು ನನ್ನ ವಿರುದ್ಧವಾಗಿ ಫಸ್ಟ್ ಒಂದು ಅಟ್ರಾಸಿಟಿ ಕೇಸ್ ಅನ್ನ ಬುಕ್ ಮಾಡ್ತಾರೆ. ಅಲ್ಲಿ ಅಟ್ರಾಸಿಟಿ ಕೇಸ್ ಅನ್ನ ಬುಕ್ ಮಾಡಿ ಅಲ್ಲಿ ನನ್ನ ಜಾತಿ ನಿಂದನೆ ಮಾಡಿದ್ರು ಅಂತಂದ್ರೆ ಫಸ್ಟ್ ಕೇಸ್ ಅನ್ನ ಹಾಕ್ತಾರೆ. ಅಲ್ಲಿ ಕಾರಣ ಏನಂತಂದ್ರೆ, ನಾನು ಆ ದಿನ ಅವಳನ್ನ ಅರೆಸ್ಟ್ ಮಾಡಿದ ದಿವಸ ನಾನು ಜೊತೆ ಹೋಗಿದ್ದೆ ಅಂತ ಅವಳ ಭ್ರಮೆ ಅದು. ಆದ್ರೆ ನಾನು ನನ್ನ ಕಚೇರಿಯಲ್ಲಿ ಇರ್ತೀನಿ. ನಾನಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 7:48 ಕಚೇರಿ ಒಳಗಡೆ ಇರ್ತೀನಿ. ಸಿಸಿ ಕ್ಯಾಮ್ ರೆಕಾರ್ಡ್ ಆಗಿದೆ, ಅದನ್ನ ಈಗಾಗಲೇ ತನಿಖಾಧಿಕಾರಿ ಕೊಟ್ಟಿದ್ದೀನಿ ನಾವಲ್ಲಿ. ಸೊ ಅಟ್ರಾಸಿಟಿ ಕೇಸ್ ಫೇಲ್ಯೂರ್ ಆಗುತ್ತೆ ವಿಷಯ ಗೊತ್ತಾದ ತಕ್ಷಣವೇ ನನ್ನ ಲೈಂಗಿಕ ದೌರ್ಜನ್ಯ ಕೇಸ್ ಅಂತ ಫೈಲ್ ಮಾಡ್ತಾಳೆ ಅವಳಲ್ಲಿ ಆಕೆ. ಆ ಲೈಂಗಿಕ ದೌರ್ಜನ್ಯ ಕೇಸ್ ಫೈಲ್ ಮಾಡಕ್ಕೆ ಯಾವ್ಯಾವ ರಾಜಕಾರಣಿಗಳು ಹಿಂದೆ ಇದಾರೆ ಅಂತೇಳಿ ನಾಳೆ ನಿಮಗೆ ಸುದೀರ್ಘ ಕೊಡ್ತೀನಿ. ಅಲ್ಲಿ ಆಕೆ ಏನು ದೂರ್ತಾ ಇದ್ದಾಳೆ, ಅಲ್ಲಿ ನನಗೂ ಅವಳಿಗೂ ಯಾವುದೇ ರಿಲೇಷನ್ಶಿಪ್ ಇಲ್ಲ, ನನ್ನ ಜೊತೆ ಫೋನ್ನಲ್ಲಿ ಮಾತಾಡಿ ಟ್ರ್ಯಾಪ್ ಮಾಡಕ್ ಪ್ರಯತ್ನ ಪಟ್ಟು ಫೇಲ್ಯೂರ್ ಆದ ಅವಳಲ್ಲಿ. ಅವಳು ಏನ್ ಹೇಳಿದಾಳೆ, ಅವಳು ಯಾವತ್ತು ಯಾವ ಸಮಯ ಹೇಳಿದಾಳೆ, ಅಲ್ಲಿ ಆ ಸಮಯದಲ್ಲಿ ನಾನು ಹಾಸನ ಜಿಲ್ಲೆಯಲ್ಲೇ ಇಲ್ಲ, ಅವಳ ಮುಖವನ್ನು ನೋಡಿಲ್ಲ ನಾನಲ್ಲಿ. ನಾನು ಅವಾಗ ಆ ಟೈಮ್ ಎಲ್ಲಿದ್ದೆ ಅಂತೇಳಿ ನಾನೇ ನಿಮ್ಗೆ ಇತ್ತು ದಾಖಲೆ ಸಂಬಂಧ ಕೊಟ್ಟಿನಿ ಅಲ್ಲಿ. ಸೊ ಇದೆಲ್ಲ ಇಷ್ಟು ದಿವಸಗಳ ಕಾಲ ರಾಕೇಶ್ ಶೆಟ್ಟಿ ಅವರು ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬನ್ನಿ ಗೌಡ್ರೆ ಮಾತಾಡೋಣ, ನಾವು ನೀವಿಬ್ರು ಒಟ್ಟಿ ಸೇರಿದ್ರೆ ಕುಮಾರಸ್ವಾಮಿಯನ್ನು ಬಗ್ಗು ಬಡಿಬಹುದು ಅಂತೇಳಿ ನಂತ ಮಾತಾಡಿದಂತ ಕೆಲವು ಕ್ಲಿಪ್ಸ್ ಗಳಿದ್ದಾರೆ ಅಲ್ಲಿ. ಮತ್ತೆ ಈ ಗ್ಯಾಂಗ್ ಮಾಸ್ಟರ್ ಗ್ಯಾಂಗ್ ಹಿಂದೆ DK ಶಿವಕುಮಾರ್ ಪಾತ್ರ ಏನು, ಅದರಲ್ಲಿ ಇವನು ಏನ್ ಹೇಳ್ತಾನೆ ಯಾರು ಹೇಳಿ, ನಿನ್ನೆ ಬಂದಂತ ಎಲ್ಲಾ ಶಿವರಾಮೇಗೌಡರು ರಾಕೇಶ್ ಶೆಟ್ಟಿ ದುಡ್ಡು ಕೊಟ್ಟರೆ ಏನ್ ಮಾಡ್ತಾನೆ ಅಂತ ಅಂತೇಳಿ ಎಲ್ಲಾ ವಿಚಾರ ಹೇಳಿದಂತ ನಮ್ಮ ರೆಕಾರ್ಡ್ ಇದೆ ಅಲ್ಲಿ. ನಾಳೆ ಆಕೆ ಮೇಲೆ ಆಗಿರುವಂತಹ ಹನಿ ಟ್ರ್ಯಾಪ್ ಕೇಸು ಅದನ್ನು FIR ಕಾಪಿ ತಗೊಂಡು ಡಾಕ್ಯುಮೆಂಟ್ ತಗೊಂಡ್ಬತ್ತೀನಿ ನಾನಲ್ಲಿ. ಈಗ ಆಕೆಯನ್ನು ಯಾರು ಕರ್ಕ ಬಂದ್ರು, ಯಾರು ಸಂಪರ್ಕ ಮಾಡಿದ್ರು, ಆಕೆಯಲ್ಲಿ ಏನೇನು ಹೇಳ್ತಾ ಇದ್ರಲ್ಲಿ, ಆಮೇಲೆ ನನ್ನ ವಿಡಿಯೋ ನನಗೆ ವಿಡಿಯೋ ಮಾಡ್ಕೊಂಡ್ರೆ ನನ್ನ ವಿಡಿಯೋ ಎಷ್ಟು ಮಿಕ್ಸ್ ಮಾಡಿದ್ದಾರೆ ಅದರಲ್ಲಿ, ಅದ್ರ ನನ್ನ ಆಡಿಯೋನ ಯಾವ್ದು ಕಟ್ ಮಾಡಿ ಮಿಕ್ಸ್ ಮಾಡಿದ್ರೆ ಅದೆಲ್ಲ ಈ ರಾಜ್ಯ ಜನತೆ ಗೊತ್ತಾಗಬೇಕು. ಈ ವಿಡಿಯೋದಿಂದ ಇವ್ರು ಏನು ಈ ಒಂದು ದೊಡ್ಡ ಪೆನ್ ಡ್ರೈವ್ ಸ್ಕ್ಯಾಮ್ ನಡೀತಾ ಇದೆಯಲ್ಲ, ಅದು ಅದಕ್ಕೆ ಅದರ ಅಸಲಿ ಸತ್ಯ ಗೊತ್ತಾಗಬೇಕು ಅಂತಂದ್ರೆ ನನ್ನ ಬಗ್ಗೆ ಮಾಡಿದಂತ ಆರೋಪ ಸಂಪೂರ್ಣ ಬಹಿರಂಗ ಗೊತ್ತಾದಾಗ ಈ ಗೊತ್ತಾಗ್ತಿದ್ರಲ್ಲಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಕೂಡ ಯಾವ ರೀತಿ ಮಿಕ್ಸಿಂಗ್ ಆಗಿದೆ ಅಂತಂದೇಳಿ. ಹಾಗಾಗಿ ನಾಳೆ ಬೆಳಿಗ್ಗೆ ನಾನು ಎಲ್ಲಾ ರಾಜ್ಯದ ಮಾಧ್ಯಮದ ಮುಂದೆ ನಾನು ಬರ್ತಾ ಇದ್ದೀನಿ. ನನ್ನಲ್ಲಿ ಇವು ಸಮಯ ಆಗಿರೋದ್ರಿಂದ ನಾನು ಈ ಕರೆಯಕ್ಕಾಗ್ತಿಲ್ಲ. ನಾಳೆ ಬೆಳಿಗ್ಗೆ ಎಲ್ಲರ ಮಾಧ್ಯಮದ ಮುಂದೆ ವಿತ್ ದಾಖಲೆ ಸಮೇತ ಬರ್ತೀನಿ. ನಮಸ್ಕಾರ, ಧನ್ಯವಾದ.